ನಮಸ್ಕಾರ, ಕರ್ನಾಟಕ ವಿದ್ಯಮಾನ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ರಾಗಿ ಖರೀದಿ ಕೇಂದ್ರಕ್ಕೆ ರೈತರಿಂದ ಖರೀದಿ ಮಾಡಿರುವ ರಾಗಿ ಖರೀದಿ ಕೇಂದ್ರದಿಂದ ಬೆಂಬಲ ಬೆಲೆ, ರೈತರ ಖಾತೆಗೆ ಹಣ ಜಮಾವಾಗದಿದ್ದರಿಂದ ಭಾರಿ ಪ್ರತಿಭಟನೆ. ಈ ಸಂದರ್ಭದಲ್ಲಿ ರೈತಪರ ಮುಖಂಡರಾದ ರೈತ ಸಂಘದ ಅಧ್ಯಕ್ಷರಾದ ನಿಂಗಪ್ಪ, ರೈತಪರ ಸಂಘಟನೆ ಮುಖಂಡರಾದ ಮಾರುತಿ, ಮಂಜುನಾಥ್, ಪರಶುರಾಮ್, ರಾಮತ್, ಅನಿತಾ, ಬಸವರಾಜ್, ಸಿದ್ದೇಶ್ ಇತರರು ಉಪಸ್ಥಿತರಿದ್ದರು. ರೈತಪರ ಸಂಘಟನೆ ಮುಖಂಡರಾದ ಮಾರುತಿಯವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ಅಲ್ಲಿ ಇಲ್ಲಿ ನಾವು 22-23 ಸಾಲಿನಲ್ಲಿ ರಾಗಿ ಬಿಟ್ಟಿದ್ದೀವಿ ಸರ್. ಇಲ್ಲಿ ರಾಗಿ ಬಿಟ್ಟು ಒಂದೂವರೆ ವರ್ಷ ಆದ್ರೆ ನಮಗೆ ಹಣ ಪಾವತಿ ಮಾಡಿದ ಅಧಿಕಾರಿಗಳು ಮೇಜಾಮಿಷಿನ ಆಡ್ಕಂತ ಅಡ್ಡಾಡ್ತಿದೆ ಸರ್. ನಮಗೆ ಇಲ್ಲಿ 8 ದಿನ ಆರಾತ್ರಿ ಧರಣಿ ಮಾಡಿದ್ರು, ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಆಗಿದೆ. ಇಲ್ಲಿ ನಾವು ರಾಗಿ ಬಿಟ್ಟಿರೋದೇ ಕಳ್ಳರಾಗಿದ್ದೀವಿ ಈ ಸರ್. ಇವ್ರು ಏನು ಕಾನೂನು ಪ್ರಕಾರ ನಮ್ಗೆ ಏನಕ್ಕೆ ರಾಗಿ ದುಡ್ಡು ಕೊಡ್ತಿಲ್ಲ ಇವರು? ಇವ್ರು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಏನು ಮಾಡಿದ್ದಾರೆ? ಯಾರ ಮೇಲೆ ಇವ್ರು ಏನು ಮಾಡಿದ್ದಾರೆ? ನಮಗೆ ದುಡ್ಡು ಬೇಕು ಸ್ವಾಮಿ, ದುಡ್ಡು ಕೊಡೋ ತನಕ ನಾವು ಹೋಗಲ್ಲ. ಯಾವುದೇ ಕಾರಣಕ್ಕೂ ನಾವು ದುಡ್ಡು ಹಣ ಪಾವತಿ ಆಗೋ ತನಕ ನಾವು ಹೋರಾಟನ ಬಿಡುವುದಿಲ್ಲ.